हाय फ्रेंड्स, वेलकम टू श्वेता कुकिंग चैनल। नानु निम्म श्वेता रविकुमार। इवत्तिन रेसिपी ईरुळ्ळी बेळ्ळुळ्ळी हाक्तले मसाला चित्रान्न माडोदु हेगे अंत तोरिस्कोड्ता इद्दीनि। इदन्न नीवु देवर नैवेद्यक्कू सह नीवु माड्कोबहुदु, याकंद्रे ईरुळ्ळी बेळ्ळुळ्ळी हाक्तले माडिरोद्रिंद नीवु इदन्न देवर प्रसादक्कू सह माड्कोबहुदु। अष्टे टेस्टी आगिरुत्ते। मत्ते बन्नि माडोदु हेगे अंत नोडोण। इल्लि नानु ओंदु मिक्सी जारिगे ओंदु कप् तेंगिनकायि, ओंदिंच शुंठि, ओंदु स्पून जीरिगे, स्वल्प करिबेवु, ಒಂದಿನ ಚಕ್ಕೆ, ಎರಡು ಲವಂಗ, ಖಾರಕ್ಕೆ ಅನುಗುಣವಾಗಿ ಒಂದು ಐದು ಹಸಿರು ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೋಬಾರ್ದು, ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ರುಬ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಫ್ರೈ ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಕ್ರಿಸ್ಪಿಯಾಗಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಒಂದು ಪ್ಲೇಟ್ಗೆ ತಕ್ಕೊಳ್ಳೋಣ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಕಡಲೆಬೀಜನೆಲ್ಲ ಒಂದು ಪ್ಲೇಟ್ಗೆ ತಕ್ಕೊಂಡಿದ್ದಾಗಿದೆ. ನೋಡಿ, ಈ ಪ್ಲೇಟ್ಗೆ ತಕ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ಒಂದು ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು ಟೇಬಲ್ ಸ್ಪೂನು ಉದ್ದಿನ ಬೇಳೆ, ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಮಸಾಲ ಚಿತ್ರಾನ್ನ, ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ಕರಿಬೇವನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಬ್ಬಿರೋಂಥ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀರನ್ನ ಸೇರಿಸ್ಕೋಬಾರ್ದು, ಹಾಗೆ ಹಸಿ ಸ್ಮೆಲ್ ಹೋಗೋವರೆಗೂ, ಖಾರದ ಹಸಿ ಸ್ಮೆಲ್ ಹೋಗೋವರೆಗೂ ಕೈಯಾಡಿಸ್ತಾ ಇರಬೇಕು. ನೀವು ಬೇಕಾದರೆ ಗೊಜ್ಜನ್ನ ಜಾಸ್ತಿ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಬೇಕಾದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ನಿಮಗೆ ಯಾವಾಗ ಬೇಕಂದ್ರೆ ಅವಾಗ ರೈಸಿಗೆ ಕಲಸ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವಾಗ ಒನ್ ಟೀ ಸ್ಪೂನು ಅರಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಾದರೂ ಮಾಡ್ಕೋಬೋದು, ಅಥವಾ ನೀವು ಲಂಚ್ ಬಾಕ್ಸಿಗೆ ಕಟ್ಟೋದಕ್ಕೂ ಸಹ ನೀವು ಮಾಡ್ಕೋಬೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಇವಾಗ ಗೊಜ್ಜು ರೆಡಿಯಾಗಿದೆ, ಸ್ಟೌವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊದಲೇ ರೈಸ್ನ ಮಾಡಿಟ್ಕೊಂಡಿದ್ದೆ. ಇವಾಗ ರೈಸ್ನ ಹಾಕ್ಕೊಂಡು ಮಸಾಲ ಎಲ್ಲ ಚೆನ್ನಾಗಿ ರೈಸ್ಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ನಿಂಬೆಹಣ್ಣು ತೊಗೊಂಡಿರೋದು. ನಿಂಬೆ ರಸ ರೈಸಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಹುರಿದಿಟ್ಕೊಂಡಿರೋಂಥ ಕಡಲೆಬೀಜನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಲಾಸ್ಟಲ್ಲಿ ಕಡಲೆಬೀಜನ ಹುರಿದಿಟ್ಕೊಂಡು ಹಾಕೋದ್ರಿಂದ ಕಡಲೆಬೀಜ ಕ್ರಿಸ್ಪಿ ಆಗಿರುತ್ತೆ, ಮತ್ತು ತಿನ್ನುವಾಗ ಬಾಯಿಗೆ ಸಿಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ಮಸಾಲ ಚಿತ್ರಾನ್ನ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ